After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exam standard books. ಬಿಜೆಪಿ ಸೇರಲು ಸಜ್ಜಾಗಿದ್ದಾರ ಪ್ರಭಾವಿ ಸಚಿವ? ತನ್ನ ಜೊತೆಯಲ್ಲೇ 50-60 ಶಾಸಕರನ್ನ ಕರೆತರ್ತಾರಾ? ಲೋಕಸಭೆ ಬಳಿಕ ಸರ್ಕಾರ ಪತನ ಆಗೋದು ಫಿಕ್ಸ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಯಾರ ಸಣ್ಣ ಪುಟ್ಟವ್ರ ಆಡಿಯೋ ವೈರಲ್ ಆಯ್ತು, ಯಾರ ಗ್ರಾಮ ಪಂಚಾಯತಿ ಮೆಂಬರ್ ಮಾತಾಡಿದ್ರಂತೆ ಸರ್ಕಾರ ಬಿದೋಗುತ್ತಂತೆ, ಇನ್ಯಾರೋ ಹೇಳೋರಂತೆ, ಜ್ಯೋತಿಷಿಗಳ ಭವಿಷ್ಯ ನುಡ್ದವ್ರಂತೆ, ಅಂದ್ರೆ ಒಂದ್ ಲೆಕ್ಕ. ಆದರೆ ಎರಡೆರಡು ಬಾರಿ ಮುಖ್ಯಮಂತ್ರಿ ಆದಂತಹ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಸಿಡಿಸಿರುವ ಬಾಂಬ್ ಇದೀಗ ರಾಜ್ಯ ರಾಜಕೀಯದಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಾ ಇದೆ. ತಮ್ಮದೇ ಆದ ಅಕ್ರಮಗಳಿಂದ ಪಾರಾಗಲು ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ಸಚಿವರೊಬ್ಬರು ಬಿಜೆಪಿ ಹೈಕಮಾಂಡ್ ಜೊತೆ ಟೆಚ್ಚಲಿದ್ದಾರೆ, ಬಿಜೆಪಿಯನ್ನು ಜಾಯ್ನ್ ಆಗ್ತಾರೆ, ಜೊತೆಯಲ್ಲಿ 50-60 ಜನ ಶಾಸಕರನ್ನು ಕರ್ಕೊಂಡ್ಬರ್ತಾರೆ. ಲೋಕಸಭೆ ಬಳಿಕ ಕಾಂಗ್ರೆಸ್ ಸರ್ಕಾರ ಪತನ ಫಿಕ್ಸ್. ಕುಮಾರಸ್ವಾಮಿ ಅವರು ಈ ಮೊದಲೇ ಹೇಳ್ತಿದ್ರು 2024ಕ್ಕೆ ಕರ್ನಾಟಕದಲ್ಲಿ ಮತ್ತೆ ವಿಧಾನಸಭಾ ಚುನಾವಣೆ ನಡೆಯುತ್ತೆ ಅಂತ. ಇದೀಗ ಮೈತ್ರಿ ಬಳಿಕ, ಬಿಜೆಪಿ ಜೊತೆಗಿನ ಮೈತ್ರಿ ಬಳಿಕ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಮತ್ತೊಮ್ಮೆ ಬಾಂಬನ್ನು ಸಿಡಿಸಿದ್ದಾರೆ. ಕಾಂಗ್ರೆಸ್ನ ಪ್ರಭಾವಿ ಸಚಿವರೊಬ್ಬರು ತಮ್ಮ ಅಕ್ರಮಗಳಿಂದ ಪಾರಾಗಲು ಬಿಜೆಪಿ ನಾಯಕರ ಜೊತೆ ಸಂಪರ್ಕದಲ್ಲಿದ್ದಾರೆ. ಅವರಿಗೆ 50-60 ಜನರ MLAಗಳನ್ನ ಕರ್ಕೊಬರೋಂಥ ಕೆಪಾಸಿಟಿ ಇದೆ ಅಂತ. ಯಾರಪ್ಪ ಅದು? ಒಂದು ಡಿ ಕೆ ಶಿವಕುಮಾರ್ ಅವರಿರಬೇಕು, ಇಲ್ಲ ಸಿದ್ದರಾಮಯ್ಯ ಅವರೇ ಇರಬೇಕು. ಮೊದಲನೇದಾಗಿ ಸಚಿವರು ಅಂತ ಹೇಳೋರೆ ಉಪಮುಖ್ಯಮಂತ್ರಿಗಳ ಅಥವಾ ಮುಖ್ಯಮಂತ್ರಿನ? ಯಾಕೆಂದರೆ 50-60 ಜನ ಶಾಸಕರನ್ನು ಕರ್ಕೊಬರೋ ಕೆಪಾಸಿಟಿ ಇನ್ಯಾರಿಗೈತೆ? ಜನಾರ್ದನ್ ರೆಡ್ಡಿ ಅವರಂತೂ ಕಾಂಗ್ರೆಸ್ಸಲ್ಲಿ ಇಲ್ಲ, ಅಥವಾ ಅವ್ರಿಗೀಗ ಆ ದೊಡ್ಡ ಮಟ್ಟಿಗೆ ಆಪರೇಷನ್ ಮಾಡುವಂಥ ಕೆಪಾಸಿಟಿಗೆ ಅವರು ಕೈ ಹಾಕಲ್ಲ. ಕೆಪಾಸಿಟಿ ಇಲ್ಲ ಅಂತಲ್ಲ, ಆದರೆ ಕಾಂಗ್ರೆಸ್ನಲ್ಲಿ ಯಾರದು ಇದಕ್ಕೆ ಚರ್ಚೆ ಆಗ್ತಿರೋಂಥ ವಿಚಾರ. ಹಂಗಾರೆ ಹಿಟ್ ಆ್ಯಂಡ್ ರನ್ ಕೇಸ ಇದು. ಯಾವಾಗಲೂ ವಿಪಕ್ಷದವ್ರು ಅಂದರೆ ಕಾಂಗ್ರೆಸ್ ಅವರು ಹೇಳ್ತಿರ್ತಾರೆ, ಹಿಂದೆ ಬಿ ಜೆ ಪಿ ಅವರು ಹೇಳ್ತಿರಿ, ಮೈತ್ರಿ ಆಗಿರೋದ್ರಿಂದ ಸುಮ್ಮನವ್ರೆ. ಕುಮಾರಸ್ವಾಮಿ ಅವ್ರದ್ದು ಬರೀ ಖಾಲಿ ಪೆಂಡ್ರೈವ್, ಖಾಲಿ ಡಬ್ಬ ಸೌಂಡ್ ಮಾಡ್ತಿರ್ತಾರೆ. ಹಿಟ್ ರನ್ ಕೇಸ್, ಹಿಟ್ ಆ್ಯಂಡ್ ರನ್ ಕೇಸ್ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಿರ್ತಾರೆ. ಆದರೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹೇಳುವ ಮಾತನ್ನು ಅಷ್ಟು ಸುಲಭವಾಗಿ ಪರಿಗಣಿಸುವಂತಿಲ್ಲ. ಲೋಕಸಭಾ ಚುನಾವಣೆಯ ಬಳಿಕ ದೇಶದಲ್ಲಿ NDA ಸರ್ಕಾರ ಬರುತ್ತೆ, ಅದರಲ್ಲೂ BJPಗೆ ಸ್ವಂತ ಬಲದಲ್ಲಿ ಬೇಕಾಗುವಂಥ ಎಲ್ಲ ಸ್ಥಾನಗಳು ಸಿಗುತ್ತೆ ಅಂತ ಸಮೀಕ್ಷೆಗಳು ಹೇಳಿವೆ. ವಿಧಾನಸಭಾ ಚುನಾವಣೆಯೇ ಬೇರೆ, ಲೋಕಸಭಾ ಚುನಾವಣೆಯೇ ಬೇರೆ. ಮತ್ತೊಂದು ಬಾರಿ ಮೋದಿಯವರನ್ನು ಪ್ರಧಾನಿಯಾಗಿ ನೋಡಬೇಕು ಅಂತ ದೇಶ ಬಯಸುತ್ತೆ. ಯಾಕಂದರೆ ದೇಶದ ರಕ್ಷಣೆ ವಿಚಾರ, ಇತ್ತೀಚೆಗೆ ಬೇರೆ ದೇಶಗಳಲ್ಲಿ ನಡೆಯುತ್ತಿರುವಂಥ ಯುದ್ಧ, ಜನರ ಸಾಮೂಹಿಕ ಹತ್ಯೆಗಳು, ಇವೆಲ್ಲ ನೋಡಿದ್ರೆ ವಿಶ್ವ ಗುರುವಾಗಿ ಗುರುತಿಸ್ಕೊಂಡಿರುವಂಥ ಮೋದಿ ಮತ್ತೆ ಆಯ್ಕೆ ಆಗ್ತಾರೆ. ಇದು JDSಗೂ ಒಂದು ರೀತಿ ಕಾನ್ಫಿಡೆನ್ಸು. JDS ನಾಯಕರು ಗೆದ್ದುಬಿಟ್ರೆ ಆಯ್ತು, ಸೆಂಟ್ರಲ್ ಮಿನಿಸ್ಟ್ರು ಯಾರು ಬೇಕಾದರೂ ಆಗಬಹುದು. ಇಂಥ ಎಲ್ಲ ಕಾನ್ಫಿಡೆನ್ಸ್ ಜೊತೆಯಲ್ಲೇ ಪಂಚರಾಜ್ಯ ಚುನಾವಣೆಯಲ್ಲಿ BJP ಗೆದ್ದಂಥ ಅತಿದೊಡ್ಡ ಗೆಲುವು. ಛತ್ತೀಸ್ಗಢದಲ್ಲಿ BJP ಗೆಲ್ಲುತ್ತೆ ಅಂತ ಯಾವ ಸಮೀಕ್ಷೆ ಹೇಳಿತ್ತು? ರಾಜಸ್ಥಾನದ ಟಫ್ ಫೈಟ್ ಅಂದರು, ಓಕೆ, ಆದರೂ ಕಾಂಗ್ರೆಸ್ ಮಕಾಡೆ ಮಲಿಕತ್ತು. ಮಧ್ಯಪ್ರದೇಶದಲ್ಲಿ BJPಗೆ ದಿಗ್ವಿಜಯ, ಇವೆಲ್ಲವನ್ನು ನೋಡಿದಾಗ ಸೆಮಿಫೈನಲ್ಸ್ನಲ್ಲಿ ಪಾಸ್, ಡಿಸ್ಟಿಂಕ್ಷನ್ ಕೇಸರಿ ಪಡೆಗೆ. ಹೀಗಾಗಿ ಲೋಕಸಭೆ ಅಂತ ಬಂದಾಗ ಅದಿನ್ನೂ ಔಟ್ ಆಫ್ ಔಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ಕರ್ನಾಟಕದಲ್ಲಿ ಹೇಳ್ತಾರೆ. ವಿಜಯೇಂದ್ರ ಅವರು ಹೇಳ್ತಾರೆ, ಆರ್ ಅಶೋಕ್ ಅವರು ಹೇಳ್ತಾರೆ, 28-28 ಸೀಟ್ ಗೆದ್ದೇ ಗೆಲ್ತೀವಿ. 2019ರಲ್ಲೂ ನಮ್ಮ ಸರ್ಕಾರ ಇರಲಿಲ್ಲ, 25 ಸೀಟನ್ನು ಗೆದ್ದಿದ್ವಿ. ಇದೀಗ JDS ಜೊತೆಗೆ ಕೂಡ ಮೈತ್ರಿ ಆಗಿದೆ. ಕುಮಾರಣ್ಣ ಅವರು ನಾವೆಲ್ಲ ಜೋಡೆ ತಿಂತಾರ ಸಾಕ್ತೀವಿ. ಒಂದು 4 ಸೀಟ್ ಬಿಟ್ಕೊಟ್ರು JDSಗೆ, ಅವರೊಂದು ರಿಸಲ್ಟ್ ಮಾಡ್ಕೋತಾರೆ, 4ರಲ್ಲಿ 4 ನಾವು ಮಾಡಿಸ್ತೀವಿ ಅನ್ನೋ ಕೆಪಾಸಿಟಿ BJPಗೂ ಐತೆ. ಕುಮಾರಣ್ಣ ಅವ್ರ ಕೈ ಹಿಡಿಲಿಲ್ವಲ್ಲ ವಿಧಾನಸಭೆಯಲ್ಲಿ ಅನ್ನೋ ಬೇಸರ ಮತದಾರರಿಗೂ ಒಂದಷ್ಟು ಜನಕ್ಕೆ ಇದೆ. ಒಂದಷ್ಟು ಜನ ಅನ್ಕೊಂಡಿದ್ರು ಯಾರಿಗೂ ಮೆಜಾರಿಟಿ ಬರಲ್ಲ, ಕುಮಾರಣ್ಣ CM ಆಯ್ತಾರೆ ಅಂತ ಅವರೇ ಸಿಂಗಾಪುರಕ್ಕೆ ಹೋಗಿ ಕೂತಿದ್ರು. ಬಟ್ ಎಲ್ಲ ಉಲ್ಟಾ ಆಗೋಯ್ತು. ಆದರೆ ಲೋಕಸಭೆಯಲ್ಲಿ ನಮ್ಮ ಗೆಸ್ಸಿಂಗ್ ಮಿಸ್ ಆಗಲ್ಲ ಅಂತ ಒಂದಷ್ಟು ಜನರ ಲೆಕ್ಕಾಚಾರ BJP ಮತ್ತು JDS ನಾಯಕರಲ್ಲಿ. ಆದರೆ BJP ಅವರನ್ನು ಘಂಟಾಘೋಷವಾಗಿ ಹೇಳ್ತಾರೆ, ಕ್ಲಿಯರ್ ಮಾಡ್ತೀವಿ 28-28 ಅಂತ, ಅಂದರೆ NDA ಮೈತ್ರಿಕೂಟ. ಹೀಗಾಗಿ ತಮ್ಮ ಅಕ್ರಮಗಳಿಂದ ಪಾರಾಗಲು ಇರುವಂತಹ ಪ್ರಭಾವಿ ಸಚಿವರೊಬ್ಬರು ಯಾರು ಅನ್ನೋದು ಇದೀಗ ಚರ್ಚೆ ಆಗ್ತಿರುವಂಥ ವಿಚಾರ. ವೀಕ್ಷಕರ, ನಿಮ್ಮ ಪ್ರಕಾರ ನಿಜಕ್ಕೂ ಲೋಕಸಭೆ ಚುನಾವಣೆ ಬಳಿಕ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತಾ, ಅಥವಾ ಇದು ಕೇವಲ ವಿರೋಧ ಪಕ್ಷದವರ ಭವಿಷ್ಯ, ಕೇವಲ ಸುಮ್ಮನೆ ಹೇಳ್ತಾ ಅವರ? ಏನಾಗ್ಬೋದು ರಾಜ್ಯ ರಾಜಕೀಯದಲ್ಲಿ? 28 ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ, ಅಥವಾ NDA ಮೈತ್ರಿಕೂಟಕ್ಕೆ ಎಷ್ಟು, ಕಾಂಗ್ರೆಸ್ಗೆ ಎಷ್ಟು? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಆಫ್ಟರ್ ಎಕ್ಸಾಮ್ ಪ್ರತಿಯೊಬ್ಬರು ಕೇಳೋ ಪ್ರಶ್ನೆ ಒಂದೇ, ಎಷ್ಟು ಮಾರ್ಕ್ಸ್ ಬಂತು, ಪರ್ಸೆಂಟೇಜ್ ಎಷ್ಟು, ಹೀಗೆಲ್ಲ 106 ಕ್ವೆಶನ್ಸ್ ಕೇಳ್ತಾರೆ.
ಇದಕ್ಕೆಲ್ಲ ನಾನು ಯಾವಾಗಲೂ ಕೊಡೋದು ಒಂದೇ ಆನ್ಸರ್ CPC Exam Scanner Books. ಎಸ್ಎಸ್ಎಲ್ಸಿ ಮತ್ತು ಪಿ ಯು ಸಿ ಬೋರ್ಡ್ನವರು ಸ್ಟೂಡೆಂಟ್ಸ್ಗೋಸ್ಕರ ಪ್ರತಿ ಚಾಪ್ಟರ್ನಲ್ಲಿ ಯಾವ ಯಾವ ಟಾಪಿಕ್ಗೆ ಎಷ್ಟು ವೆಯ್ಟೇಜ್ ಇದೆ ಅನ್ನೋ ಮಾಹಿತಿ ನೀಡ್ತಾರೆ. ಈ ಮಾಹಿತಿಯನ್ನು ಆಧಾರವಾಗಿಟ್ಕೊಂಡು ಎಕ್ಸಾಮ್ಸ್ಗೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋ ಎಕ್ಸ್ಪರ್ಟ್ಸಿಂದನೇ ಪ್ರತಿಯೊಂದು ಟಾಪಿಕ್ ಕವರ್ ಆಗೋ ಹಾಗೆ 10 ಮಾಡೆಲ್ ಕ್ವಶನ್ ಪೇಪರ್ಸ್ ಪ್ಲಸ್ 5 ಪ್ರಾಕ್ಟೀಸ್ ಪೇಪರ್ಸ್ನ ರೆಡಿ ಮಾಡಿರ್ತಾರೆ. ಅಂದ್ರೆ ಯಾವ ಕ್ವಶನ್ ಕೇಳಿದ್ರು ಇದರಲ್ಲಿ ಇರೋದೇ ಕೇಳೋದಾ ಸರ್? ಎಸ್. ಟೆಸ್ಟ್ ಮಾರ್ಕ್ಸ್ಗೆ ಎಷ್ಟು ಆನ್ಸರ್ ಬರಬೇಕನ್ನೋ ಇನ್ಫಾರ್ಮೇಶನ್ ಕೂಡ ಈ ಬುಕ್ಕಲ್ಲಿರುತ್ತೆ. ಒಟ್ಟಾರೆ ಈ ಬುಕ್ಸ್ನ 100 ಅಂಕಗಳು ಪಡೆಯೋ ಕಂಪ್ಲೀಟ್ ಸಕ್ಸಸ್ ಟೂಲ್ ಅಂತಾನೆ ಕರಿಬಹುದು. ಇದರಲ್ಲಿ ಕ್ವಿಕ್ ರಿವಿಷನ್ ಮಾಡೋ ಮೈಂಡ್ ಮ್ಯಾಪಿಂಗ್ ಕೂಡ ಇರುತ್ತೆ. ಈ ಬುಕ್ಸ್ನ ರೆಫರ್ ಮಾಡೋದ್ರಿಂದ ಜಸ್ಟ್ ಪಾಸ್ ಆಗಬೇಕು ಅನ್ನೋರು ಫಸ್ಟ್ ಕ್ಲಾಸ್ ಬರ್ಬೋದು. ಫಸ್ಟ್ ಕ್ಲಾಸ್ ಬರೋರು ಆರಾಮಾಗಿ 100 ಮಾರ್ಕ್ಸ್ ತೆಗಿಬಹುದು. ಸಿಪಿಸಿ ಎಕ್ಸಾಮ್ ಸ್ಕ್ಯಾನರ್ ರೆಫರ್ ಮಾಡೋದ್ರಿಂದ ಎಕ್ಸಾಮ್ನಲ್ಲಿ ಫಿಯರ್ ಹೋಗಿ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ, ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಗೊತ್ತಾಗುತ್ತೆ. ಪ್ರತಿಯೊಬ್ಬ ಸಕ್ಸಸ್ಫುಲ್ ವಿದ್ಯಾರ್ಥಿಯ ಹಿಂದೆ ಸಿಪಿಸಿ ಅವರ ಎಕ್ಸಾಮ್ ಸ್ಕ್ಯಾನರ್ ಬುಕ್ಸ್ ಇರುತ್ತೆ ಅನ್ನೋದನ್ನ ಮರಿಬೇಡಿ.